Hi friends, namaskara. Mattome tamgella Puyas kitchen ge swagata. Ivattu naavu seasonal special agiruvanta maavin kaina balsi ondu ruchiyada gojjuna madodu hege anta nodana. Ee maavin kai gojju side dish agi ootad jothe athva chapati hage bisi anna jothe tumbane chenagirutte. Hage samanyavagi ee maavin kai seasonalli madve manegalalli ee maavin kai gojjugalna maadirodanna neevu tindirbodu. Tumba ruchiyagirutte. Hage ಹೇಗೆ ಮಾಡೋದು ಅಂತ ನೀವು ಯೋಚಿಸ್ತಾ ಇದ್ದೀರಾ ಅಲ್ವಾ ಹಾಗಿದ್ರೆ ರುಚಿಕರವಾದಂತ ಈ ಮಾವಿನಕಾಯಿ ಗೊಜ್ಜನ ತುಂಬಾ ಸುಲಭವಾಗಿ ಹಾಗೆ ತುಂಬಾ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಹಾಗೆ ತುಂಬಾನೇ ಇನ್ಸ್ಟೆಂಟ್ ಆಗಿ ಹಾಗೆ ರುಚಿಕರವಾಗಿ ಅಡುಗೆ ಭಟರು ಮಾಡೋ ಶೈಲಿಯಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಮೊದಲಿಗೆ ಇಲ್ಲಿ ಎರಡು ಮಾವಿನಕಾಯಿ ತಗೊಂಡಿದ್ದೀನಿ ಈ ಮಾವಿನಕಾಯಿನ ನೀಟಾಗಿ ತೊಳೆದು ತಗೊಂಡಿದ್ದೀನಿ ಈಗ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹೀಗೆ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೋಬೇಕು ಹಾಗೆ ಇದನ್ನ ಸಿಪ್ಪೆ ತೆಗೆಯಬಾರದು ಸಿಪ್ಪೆ ಸಹಿತವಾಗಿ ಕಟ್ ಮಾಡ್ಕೋಬೇಕು ಸಿಪ್ಪೆ ತೆಗೆದು ಬಿಟ್ರೆ ಈ ಗೊಜ್ಜಲ್ಲಿ ಆ ಮಾವಿನಕಾಯಿ ಕರಗೋಗುತ್ತೆ ಈ ರೀತಿ ಸಿಪ್ಪೆ ಇದ್ರೆ ಅದು ಹೋಳು ಬಾಯಿಗೆ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಹಾಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಈಗ ಒಗ್ಗರಣೆಗೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಒಗ್ಗರಣೆಗೆ ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆನ ಜಾಸ್ತಿಯಾಗಿ ತಗೊಂಡ್ರೆ ಈ ಗೊಜ್ಜು ಎಣ್ಣೆ ಬಿಟ್ಟು ಚೆನ್ನಾಗಿರುತ್ತೆ ಹಾಗೆ ಈ ಗೊಜ್ಜನ ಹೆಚ್ಚು ದಿನ ಶೇಖರಣೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ನಾನು 1 ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಈ ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾನು 2 ಕಡ್ಡಿಯಷ್ಟು ಕರಿಬೇವು ಹಾಗೆ 2 ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಈ ಕರಿಬೇವು ಮತ್ತೆ ಬ್ಯಾಡಗಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂತ ಮಾವಿನಕಾಯಿನ ಹಾಕೊಂತಾ ಇದ್ದೀನಿ ಹೀಗೆ ಈ ಮಾವಿನಕಾಯಿ ಹಾಕೊಂಡು ಈ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಆ ಮಾವಿನಕಾಯಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಹೀಗೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈ ಮಾವಿನಕಾಯಿ ಸ್ವಲ್ಪ ಆ ಎಣ್ಣೆನಲ್ಲಿ ಬೇಯೋದಕ್ಕೆ ಬಿಡಬೇಕು ಆಗ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ನೋಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಈಗ ಇದನ್ನ ಒಂದು ಲಿಡ್ ಕ್ಲೋಸ್ ಮಾಡಿ ಇಡೋಣ ಒಂದು 5 ನಿಮಿಷ ಈ ಎಣ್ಣೆನಲ್ಲಿ ಆ ಮಾವಿನಕಾಯಿ ಚೆನ್ನಾಗಿ ಬೇಯಿಂದು ಸಾಫ್ಟ್ ಆಗಲಿ ಅಷ್ಟೊತ್ತಿಗೆ ನಾವು ಮಸಾಲೆಗೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ ಈಗ ಇಲ್ಲಿ ಮಸಾಲೆಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೊಳ್ಳೋದ್ರಿಂದ ಈ ಗೊಜ್ಜು ಗಟ್ಟಿ ಬರುತ್ತೆ ಹಾಗೆ ಅದಕ್ಕೆ ಒಂದು ಬಾಡಿ ಕೊಡುತ್ತೆ ಅದಕ್ಕೋಸ್ಕರ ಈಗ ನಾನು 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಕೂಡ ಒಳ್ಳೆ ಅರೋಮಾ ಕೊಡುತ್ತೆ ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಂಡಿದ್ದೀನಿ ಈ ಮೆಂತ್ಯ ಹಾಕೊಳ್ಳೋದ್ರಿಂದ ಒಳ್ಳೆ ಘಮ ಬರುತ್ತೆ ಹಾಗೆ ತುಂಬ ಜಾಸ್ತಿ ಹಾಕೊಂಡ್ರೆ ಮೆಂತ್ಯ ಕಹಿ ಆಗುತ್ತೆ ಹಾಗಾಗಿ ಒಂದು 1/4 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ಈಗ 1 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ತಗೊಂಡಿದ್ದೀನಿ ಇಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೀನಿ ಬೇಕಂದ್ರೆ ಕಪ್ಪು ಎಳ್ಳು ಕೂಡ ಯೂಸ್ ಮಾಡ್ಕೋಬಹುದು ಈಗ ಈ ಎಲ್ಲಾ ಸಾಮಗ್ರಿಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ ಇದು ಒಳ್ಳೆ ಘಮ ಬರೋ ರೀತಿ ಫ್ರೈ ಮಾಡ್ಕೋಬೇಕು ತುಂಬಾ ಕೆಂಪಗಾಗೋ ತನಕ ಫ್ರೈ ಮಾಡೋದೇನ್ ಬೇಡ ಇದು ಎಲ್ಲಾ ಸಾಮಗ್ರಿಗಳದು ಹಸಿ ವಾಸನೆ ಹೋಗಿ ಒಳ್ಳೆ ಘಮ ಬರಬೇಕು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದು ಫ್ರೈ ಮಾಡ್ಕೊಂಡಿದಾಗಿದೆ ಹಾಗೆ ಒಳ್ಳೆ ಘಮ ಬರ್ತಾ ಇದೆ ಈಗ ಇದಕ್ಕೆ ನಾನು ಒಂದು 10 ಒಣ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಹಾಗೆ ಒಂದು 10 ಬ್ಯಾಡಗಿ ಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀನಿ ಹಾಗೆ ಇದನ್ನ ಫ್ರೈ ಮಾಡೋದಕ್ಕೆ 1 ಟೀಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೊಂಡಿದ್ದೀನಿ ಈ ಎಣ್ಣೆ ಹಾಕೊಂಡು ಫ್ರೈ ಮಾಡೋದ್ರಿಂದ ಆ ಮೆಣಸಿನಕಾಯಿ ಬೇಗ ಗರಿ ಆಗುತ್ತೆ ಹಾಗೆ ಬೇರೆ ಸಾಮಗ್ರಿಗಳು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಹೀಗೆ ಒಂದು ಸ್ವಲ್ಪ ಬಿಸಿ ಆಗೋ ರೀತಿ ಹಾಗೆ ಆ ಮೆಣಸಿನಕಾಯಿ ಸ್ವಲ್ಪ ಗರಿ ಆಗೋ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಇದು ಹುರ್ಕೊಂಡಿದಾಗಿದೆ ಹಾಗೆ ಮೆಣಸಿನಕಾಯಿ ಕೂಡ ಗರಿ ಗರಿ ಆಗಿದೆ ಹಾಗೆ ಉಳಿದ ಸಾಮಗ್ರಿಗಳು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಹೀಗೆ ಚೆನ್ನಾಗಿ ಫ್ರೈ ಆದ ನಂತರ ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಒಣಕೊಬ್ಬರಿ ಹಾಕೊಂತಾ ಇದ್ದೀನಿ ನಾನು ಹೀಗೆ ಒಣಕೊಬ್ಬರಿ ಹಾಕೊಳ್ಳೋದ್ರಿಂದ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಇಲ್ಲಿ ಹಸಿಕಾಯಿ ಕೂಡ ಹಾಕೋಬಹುದು ಆದರೆ ಹಸಿಕಾಯಿ ತುರಿ ಹಾಕೊಂಡ್ರೆ ಜಾಸ್ತಿ ದಿವಸ ಶೇಖರಣೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಒಣಕೊಬ್ಬರಿ ಹಾಕೊಂಡ್ರೆ ಸುಮಾರು ಈ ಗೊಜ್ಜನ 1 ತಿಂಗಳುಗಳ ಕಾಲ ಇಟ್ಕೊಂಡು ಫ್ರಿಡ್ಜಲ್ಲಿ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಕೊಬ್ಬರಿ ಚೆನ್ನಾಗಿ ಒಳ್ಳೆ ಕೆಂಪಗಾಗೋ ತನಕ ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು ನೋಡಿ ಈಗ ಹುರ್ಕೊಂಡಿದ್ದಾಗಿದೆ ಹಾಗೆ ಈ ಬ್ಯಾಡಗಿ ಮೆಣಸಿನಕಾಯಿ ತುಂಬ ಉದ್ದ ಉದ್ದ ಇರೋದ್ರಿಂದ ಈ ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ಇದನ್ನು ಎಲ್ಲ ಪೀಸ್ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಸಣ್ಣದಾಗಿ ಮುರ್ಕೊಂಡ ನಂತರ ಸ್ವಲ್ಪ ಈ ಹುರ್ಕೊಂಡಿರೋ ಸಾಮಗ್ರಿಗಳೆಲ್ಲ ತಣ್ಣಗಾಗಿದೆ ಈಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ
ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಂತರ ಇದನ್ನ ನೀರು ಹಾಕೊಳ್ಳದೆ ಹಾಗೆ ಪೌಡರ್ ಮಾಡ್ಕೋಬೇಕು. ಯಾಕಂದರೆ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ನೈಸ್ ಪೌಡರ್ ಆಗುತ್ತೆ. ಆ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈಗ ನೋಡಿ ಎಲ್ಲ ಸಾಮಗ್ರಿಗಳು ಹಾಕ್ಕೊಂಡಾಗಿದೆ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಾವಿನಕಾಯಿಯ ಹುಳಿ ಇರೋದ್ರಿಂದ ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೋಬೇಕು. ಆದರೆ ಹುಣಸೆ ಹಣ್ಣು ಹಾಕ್ಕೊಳ್ಳೋದನ್ನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಹುಣಸೆ ಹಣ್ಣು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮೊದಲು ಪೌಡರ್ ಮಾಡಿಕೊಂಡು ನಂತರ ನೀರು ಹಾಕ್ಕೊಂಡು ಈ ರೀತಿ ನೈಸ್ಗೆ ರುಬ್ಕೊಂಡಿದ್ದೀನಿ. ಈ ರೀತಿ ನುಣ್ಣಗೆ ರುಬ್ಕೊಂಡ್ರೆ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಈ ಒಗ್ಗರಣೆ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ನೋಡಿ ಒಗ್ಗರಣೆಯಲ್ಲಿ ಮಾವಿನಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಮಾವಿನಕಾಯಿ ಎಷ್ಟು ಸಾಫ್ಟ್ ಆಗಿದೆ, ಹಾಗೆ ಅದ್ರ ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೆ ಸಾಫ್ಟ್ ಆಗಿ ಕೂಡ ಆಗಿದೆ. ಈಗ ನಾವು ರುಬ್ಕೊಂಡಿರೋಂಥ ಮಸಾಲೆನ ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಹೀಗೆ ಈ ಮಸಾಲೆ ಸಂಪೂರ್ಣವಾಗಿ ಆ ಒಗ್ಗರಣೆಗೆ ಹಾಕ್ಕೊಂಡು ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳೋಣ. ಇಲ್ಲಿ ಈ ಬೇಳೆಗಳೆಲ್ಲ ಬಳಸಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡ್ರು ಏನು ತೊಂದರೆ ಇಲ್ಲ. ಹಾಗಾಗಿ ನೋಡಿ ಇಲ್ಲಿ ನಾನು ಆ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಈ ರೀತಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಹೀಗೆ ಹಾಕ್ಕೊಳ್ಳೋದ್ರಿಂದ ಆ ಮಾವಿನಕಾಯಿ ಕೂಡ ಆ ಮಸಾಲೆನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಹಾಗೆ ಆ ಖಾರ ಕೂಡ ಆ ಒಗ್ಗರಣೆನಲ್ಲಿ ಚೆನ್ನಾಗಿ ಬೇಯುತ್ತೆ. ನೋಡಿ ಈಗ ನಾನು ಸಂಪೂರ್ಣವಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಟೇಬಲ್ಸ್ಪೂನಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಈ ಬೆಲ್ಲ ಮತ್ತು ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಮಾವಿನಕಾಯಿ ಹುಳಿ ಇರೋದ್ರಿಂದ ಈ ಬೆಲ್ಲ ಹಾಕ್ಕೊಂಡ್ರೆ ಈ ಮಾವಿನಕಾಯಿ ಗೊಜ್ಜಿಗೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಈ ಬೆಲ್ಲ ಹಾಕ್ಕೊಳ್ಳೋದೇ ಈ ಗೊಜ್ಜಿನ ಹೈಲೈಟ್. ಹಾಗೆ ಈ ಬೆಲ್ಲನ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಕಟ್ಟಮಿಟ್ಟ ರೀತಿ ಈ ಮಾವಿನಕಾಯಿ ಹುಳಿ ಹಾಗೆ ಆ ಬೆಲ್ಲದ ಸಿಹಿ ಎರಡು ತುಂಬ ಸಮ ಪ್ರಮಾಣದಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಹಾಗೆ ನಾನು ಸ್ವಲ್ಪ ಟೇಸ್ಟ್ ಕೂಡ ನೋಡಿದೆ, ಇನ್ನು ಸ್ವಲ್ಪ ಸ್ವೀಟ್ ಡಿಶ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇನ್ನೂ 2 ಟೇಬಲ್ಸ್ಪೂನಷ್ಟು ಈ ರೀತಿ ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಟೋಟಲಿ ನಾನು 5 ಟೇಬಲ್ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಈ ಎಲ್ಲ ಸಾಮಗ್ರಿಗಳನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು. ಇದು ಈ ಖಾರ ಹಾಗೆ ಹುಳಿ ಉಪ್ಪು ಎಲ್ಲ ಬೆಂದ ನಂತರ ಇದು ಈ ಗೊಜ್ಜು ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ ಮೇಲೆ. ನೋಡಿ ಈಗಾಗಲೇ ಎಣ್ಣೆ ಬಿಟ್ಟಿದೆ, ಹಾಗೆ ನೋಡಿ ತಳ ಕೂಡ ಬಿಟ್ಟಿದೆ. ಈ ಗೊಜ್ಜು ಸಂಪೂರ್ಣವಾಗಿ ಚೆನ್ನಾಗಿ ಬೆಂದಿದೆ, ಹಾಗೆ ಸಿದ್ಧ ಕೂಡ ಆಗಿದೆ. ನೋಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ. ಹಾಗೆ ಮಾವಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಆ ಖಾರ ಎಲ್ಲ ಹೀರ್ಕೊಂಡಿದೆ, ಹಾಗೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ಈ ಮಾಡ್ಕೊಂಡಿರೋ ಗೊಜ್ಜನ್ನ ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಹೀಗೆ ತಣ್ಣಗಾದ ನಂತರ ಇದನ್ನ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ರೆಫ್ರಿಜರೇಟ್ರಲ್ಲಿ ಇಟ್ಕೊಂಡ್ರೆ 1 ತಿಂಗಳುಗಳ ಕಾಲ ಬಳಸ್ಬೋದು. ಹಾಗೆ ಚಪಾತಿಗೆ, ರೊಟ್ಟಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಕೂಡ ಸೈಡ್ ಡಿಶ್ ಆಗಿ, ಹಾಗೆ ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಊಟದ ಜೊತೆ ಸೈಡ್ ಡಿಶ್ ಆಗಿ ಕೂಡ ಇದನ್ನ ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಟಿದೆ, ಹಾಗೆ ಹೇಗೆ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಸೀಸನಲ್ ಸ್ಪೆಷಲ್ ಆಗಿರುವಂಥ ಹಾಗೆ ಸಮಾರಂಭಗಳಲ್ಲಿ ವಿಶೇಷವಾಗಿ ಮಾಡುವಂಥ ಮಾವಿನಕಾಯಿ ಗೊಜ್ಜು ಸಿದ್ಧ ಆಗಿದೆ. ಈಗ ನೋಡಿ ಅದನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಹಾಗೆ ತುಂಬಾ ಗ್ರೇವಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ? ಹಾಗಿದ್ರೆ ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.